ರೇಷ್ಮೆ ಅಂದ ಕೂಡಲೇ ನಮ್ಗೆ ನೆನಪಾಗೋದು ರಾಮನಗರ, ಮಂಡ್ಯ, ಮೈಸೂರು ಭಾಗ. ಹಾಗೆ ನಮ್ಮ ಕೊಪ್ಪಳ ಭಾಗದವರು ನಾವು ರೇಷ್ಮೆ ಬೆಳೆಯೋಕ್ಕೆ ಯಾವುದಕ್ಕೆ ನಾವು ಭಯಪಡಲ್ಲ, ನಾವು ರೇಷ್ಮೆಯಿಂದ ನಾವು ಒಂದು ವಾಣಿಜ್ಯ ಬೆಳೆಯಾಗಿ ನಾವು ತೊಗೊತೀವಿ ಅಂತಂತಂದು ಅದರಲ್ಲೇ ಕೊಪ್ಪಳದ ಅಳವಂಡಿ ಹೋಬಳಿಯ ಬೊಚ್ಚನ ಗ್ರಾಮದ ಆನಂದ್ ಅವರು ತಮ್ಮ ಕೃಷಿ ಈ ರೇಷ್ಮೆ ಕೃಷಿ ಅನುಭವನ ನಾವು ಅವ್ರ ಜೊತೆಗೆ ಕೇಳೋಣ, ಅವ್ರದ್ದು ಹಂಚ್ಕೊಡೋಣ. ಈ ರೇಷ್ಮೆ ಕೃಷಿ ನೀವು ಇದೇ ವರ್ಷದಿಂದ ಸ್ಟಾರ್ಟ್ ಮಾಡಿರಾ? ಹೌದು ಸರ್, ನಾವು ಇದೇ ವರ್ಷದಿಂದ ರೇಷ್ಮೆ ಬೆಳೆಯನ್ನು ಬೆಳೀತಾ ಇದ್ದೀವಿ. ರೇಷ್ಮೆಯಲ್ಲಿ ತುಂಬ ಆದಾಯ ಬರ್ತದೆ ಅಂತೇಳಿ ತಿಳ್ಕೊಂಡು ಈ ರೇಷ್ಮೆಯನ್ನು ಬೆಳೆಯೋದು ನಾವು ಒಂದು ಉತ್ತಮವಾದ ಇದು ಅಂತೇಳಿ ಬೆಳೆಯಕತ್ತಿದ್ವಿ ಸರ್. ಬೆಳೆಯಕತ್ತೀರಿ. ಈಗ ಈ ರೇಷ್ಮೆ ಸೆಡ್ ಹೊಡೆದಿರಿ, ಇದು ಏನು ಇಲಾಖೆಯವ್ರು ಕೊಟ್ಟಿದ್ದ? ಹೌದು ಸರ್, ರೇಷ್ಮೆ ಇಲಾಖೆಯವರು ತಾತ್ಪೂರ್ತಿಕ ಶೆಡ್ಡನ್ನು ಕೊಟ್ಟಿದ್ದು. ಅದರ ಸಹಾಯದೊಂದಿಗೆ ನಾವು ಈ ರೇಷ್ಮೆ ಹುಳನ್ನು ಮೇಯಿಸ್ಕೊಳ್ಳೋಕ್ಕೆ ನಮಗೆ ತುಂಬ ಅನುಕೂಲವಾಗಿದೆ ಸರ್. ಆಮೇಲೆ ಈ ರೇಷ್ಮೆ ಹುಳುಗಳು ಅವಾಗ ಇಂತೂ ಇವಾಗ ಭಾಳಷ್ಟು ಭಾಳ ಈಸಿ ಅಂತ ಹೇಳ್ತಾರೆ. ಈಗ ರೇಷ್ಮೆ ಹುಳುಗಳನ್ನು ನೀವು ಎಷ್ಟು ದಿನದ್ದು ತಂದಿರ್ತೀರಿ? ನಾವು ರೇಷ್ಮೆ ಹುಳುಗಳನ್ನು ನಾವು 8 ದಿನ ಅಥವಾ 1ನೇ ಜ್ವರ 2ನೇ ಜ್ವರ ಪಾಸ್ ಮಾಡಿ ನಾವು ಹುಳನ್ನು ತೆಗೆದುಕೊಂಡು ಬಂದಿರ್ತೀವಿ. ಯಲಬುರ್ಗದಾಗ ನಾವು ಚಾಕಿ ಸೆಂಟ್ರ್ನೊಳಗೆ ತಂದಿರ್ತೀವಿ ಸರ. ನಾವು ಈಗ ಸುಮಾರು ಒಂದು 50 ಮೊಟ್ಟೆಯನ್ನು ತೆಗೆದುಕೊಂಡು ಬಂದು ಅದರಲ್ಲಿ 50 ಮೊಟ್ಟೆಯನ್ನು ತೆಗೆದುಕೊಂಡು ನಾವು ಈಗ ಎಷ್ಟು ಸಲಕರಣೆ ಬೇಕು, ಅದಕ್ಕೆ ಏನು ಮುಂದೆ ಶೆಡ್ಡಿಗೆ ಏನು ಮಾಡಬೇಕು, ಆಮೇಲೆ ಆ ಹುಳಕ್ಕೆ ಜ್ವರ ಬಂದಾಗ ಯಾವ ರೀತಿ ತಪ್ಪಲ ಹಾಕಬೇಕು, ಆಮೇಲೆ ಈಗ ನಾವು ಆ ಗೂಡು ಕಟ್ಟಬೇಕಾದ್ರೆ ಅದನ್ನು ಚಂದ್ರಿಕೆ ಯಾವ ರೀತಿ. ನೀವು 50 ಮೊಟ್ಟೆಗಳ ತಂದಿರಂತೀರಲ್ಲ, ಈ 50 ಮೊಟ್ಟೆಗಳ ತಂದ ನಂತರ ನೀವು ಅವಕ್ಕೆ ಅದಕ್ಕೆ ಮೇವು ಹಾರ ಇಪ್ಪೇನೇಳೆ ತಪ್ಪಲ ಹೆಂಗೆ ಹಾಕಿರಿ? ನಾವು ಈಗ ಆವಾಗಿನ ಪದ್ಧತಿ ಒಳಗೆ ಎಲೆ ಕೋದು ಇದನ್ನು ಮಾಡಿ ಹಾಕ್ಬೇಕಿತ್ತು ಸರ. ಇವತ್ತಿನ ಕಾಲದಲ್ಲಿ ಆ ದಿನಮಾನಗಳಿಲ್ಲ. ಈಗ ನಾವು ಸೀದಾ ಒಂದು ಇದನ್ನು ಕೊಯ್ಕೊಂಬಂದು ಹಾಕ್ಬೋದು, ತಪ್ಲವನ್ನು ನಾವು ಕೊಯ್ಕೊಂಬಂದು ಹಾಕ್ಬೋದು ಸರ್. ಭಾಳ ಅಂದ್ರೆ ಅವಾಗಿಂತ ಈಗ ಭಾಳ ಈಸಿ. ನಿಮ್ಮ ಅಭಿಪ್ರಾಯ, ಇವು ಈಗ ರೇಷ್ಮೆ ಹುಳು ನೀವು ತಂದು ಈಗ ಗೂಡು ಕಟ್ಟಕತ್ತವು ಎಷ್ಟು ದಿವಸ ಆಯ್ತು? ಈಗ ನಾವು ಸುಮಾರು ಒಂದು 18 ದಿನ ನಾವು ಮೇಯಿಸಿಂದೆ 18 ಅಥವಾ 19 ದಿನದಿಂದ ಇಲ್ಲಿ ಆಯಾ ವಾತಾವರಣಕ್ಕೆ ಒಂದು ಸರ್ ಟೆಂಪ್ರೇಚರ್ ಯಾವ ರೀತಿ ಇದು ಕೋಲ್ಡ್ ವಾತಾವರಣ ಇದ್ದರೆ ಒಂದು 20 ದಿನಕ್ಕೆ ಬರ್ತಾ, ಇಲ್ಲ ಸ್ವಲ್ಪ ಇದು ಹೀಟ್ ಇದ್ದರೆ ಬಿಸಿಲಿತ್ತಂದ್ರೆ ಸ್ವಲ್ಪ ಬೇಗನೆ ಗೂಡು ಕಟ್ತೈತೆ. ಈ ಗೂಡು ಈಗ 20 ದಿನಕ್ಕೆ ನಿಮ್ಮಲ್ಲಿ ಗೂಡು ಕಟ್ಟ ಗೂಡು ಕಟ್ತೈತೆ. ಈ ಗೂಡುಗಳನ್ನು ನೀವು ಮಾರಾಟ ಮಾಡೋಕ್ಕೆ ಎಲ್ಲಿಗೆ ಹೋಗ್ತೀರಿ? ನಾವು ಅನುಕೂಲ ಆದರೆ ನಾವು ರಾಮನಗರಕ್ಕೆ ಹೋಗ್ಬೋದು, ಇಲ್ಲಾಂದರೆ ನಮಗೆ ಪಕ್ಕದಲ್ಲಿರ್ತಕ್ಕಂಥ ಸಿರಟಿಗೆ ಹೋಗ್ಬೋದು. ಈಗ ನೀವು 5 ಮೊಟ್ಟೆಗಳನ್ನು ತಂದಿರಿ ಅಂದರೆ 5 ಮೊಟ್ಟೆಗೆ ಸುಮಾರು 1500 ಖರ್ಚು ಮಾಡಿರಿ. ಈ ಖರ್ಚು ಮಾಡಿದ್ಕು ಈಗ ಇವನ್ನ ಮೊಟ್ಟೆನ 1 ಕೆಜಿಗೆ ಹೆಂಗೆ ಮಾರಾಟ ಮಾಡ್ಕೋಕಿರಿ? ಸುಮಾರು ರಾಮನಗರ ಅಲ್ಲೆಲ್ಲ ಹೋದರೆ ನಾವು ರೇಷ್ಮೆ ಗೂಡು ಯಾವ ರೀತಿ ನಮ್ಮದು ದೊಡ್ಡ ಸೈಜ್ ಬಂದಿದ್ದರೆ ಅದು 600-700 ಮಟ್ಟ ಮಾರುತ್ತೆ ಸರ. ಈಗ ನಾವು ತಾತ್ಪೂರ್ತಿಕ ಅಂದ್ರೆ ಒಂದು 500 ಮ್ಯಾಗ ಅಂತ ನಾವು ಮಿನಿಮಮ್ ಮಾರ್ಬೋದು ಸರ್. ಮಾರ್ಬೋದು 500 ಪರ್ ಕೆಜಿಗೆ 500 ಮಾರಿದ್ರೆ ಎಷ್ಟು ಕೆಜಿ ಆಗುತ್ತೆ ನಿಮ್ಮ ಗೂಡಿಂದ? ನನ್ನ ಇದ್ರ ಪ್ರಕಾರ ನಾವು ಗೂಡು ಯಾವ ರೀತಿ ಬೆಳೆಸ್ಕೊಂಡಿರ್ತೀವಿ ಅಂದರೆ ನಾವು ಯಾವ ಥರ ಇದನ್ನು ಮಾಡ್ಕೊಂಡಿರ್ತೀವಿ ಅದಕ್ಕೆ ಒಂದು ನಮಗೆ 50 ಲಿಂಕ್ಸಿಗೆ ಒಂದು 40 ಕೆಜಿ ಬರ್ಬೋದು. 40 ಕೆಜಿ ಅಂದರೆ ಒಂದು 20,000 ನಿಮ್ಗೆ ಆಗುತ್ತೆ. ಹಾಂ, 20,000. ಈಗ ನೀವು ಖರ್ಚು ಏನೇನು ಮಾಡ್ತೀರಿ ಅಂದ್ರೆ ನೀವು ಫಸ್ಟ್ಗೆ ಗೂಡು ಸಾಕೋದಕ್ಕಿಂತ ಮುಂಚೆ ಈಗ ಸ್ವಚ್ಛತೆ ಮಾಡಬೇಕಾಗತ್ತಲ್ಲ, ಅವ್ನು ಏನೇನು ಮಾಡ್ತೀರಿ? ಇದಕ್ಕೆ ಸ್ವಚ್ಛತೆ ಮಾಡಬೇಕಾದ್ರೆ ಫಸ್ಟ್ ನಾವು ಕ್ಲೋರೋಪ್ಲಸ್, ಆಮೇಲೆ ರಾಯಲ್ ಸೀಮಾ, ಆಮೇಲೆ ಈಗ ಇರ್ತಕ್ಕಂಥ ಎಲ್ಲ ಸ್ಪ್ರೇ ಮುಖಾಂತರ ಈ ಶೆಡ್ಡಿಗೆಲ್ಲ ಫಸ್ಟ್ ಸ್ಪ್ರೇ ಮಾಡ್ಕೊಂಡು ಅಂದರೆ ಬೇರೆ ಕೀಟಗಳು ಬರಬಾರ್ದು, ಹುಳ ಉಪ್ಪುಡಿ ಏನು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಇದನ್ನೆಲ್ಲ ಸ್ಪ್ರೇ ಮಾಡ್ತೀವಿ. ಈ ಸುಣ್ಣ ಬಳಸ್ತಿರಲ್ಲ, ಎದಕ್ಕೆ ಬಳಸ್ತೀರಿ ಸುಣ್ಣನ? ಈ ಹುಳಕ್ಕೆ ಬಳಸ್ತೀವಿ ಸರ್. ಅದು ಯಾಕೆ ಸುಣ್ಣನ? ಯಾಕೆ ಜ್ವರ ಅದನ್ನು ಸುಣ್ಣ ಹಾಕಿದ್ರೆ ಅಷ್ಟು ಅದು ಮೇಯ್ತೈತೆ ಅನ್ನೋದು ಇದು ಅಣ್ಣ. ಇಲ್ಲ, ಅದು ಜ್ವರ ಬಂದಾಗ ಜ್ವರ ನಿಯಂತ್ರಣಕ್ಕೆ ಅಂತ ಬಳಸ್ತೀರ? ಅಣ್ಣ ಇದು ವಿಜೇತ? ವಿಜೇತ ನಾವು 1ನೇ 2ನೇ 3ನೇ ಜ್ವರ ಬಂದಾಗ ಇದು ಫಸ್ಟ್ ನಾವು ಹುಳ ತಂದು ಕೂಡಲೇ ವಿಜೇತ ಹೊಡೆದು ಒಂದಿನ ಬಿಡ್ತೀವಣ್ಣ. ಆವಾಗ ಅದು ವಿಜೇತ ಹೊಡೆದಿಂದ ಅದು ರೋಗ ನಿರೋಧಕ ಆಗುತ್ತಣ್ಣ. ಆವಾಗ ನಾವು ಸುಣ್ಣ ಹೊಡೆದು ಮತ್ತೆ ತಪ್ಪಲ ಹಾಕ್ತೀವಣ್ಣ. ತಪ್ಪಲ ಹಾಕಿಂದ ಮೇಯಕ್ಕೆ ಸ್ಟಾರ್ಟ್ ಆಗ್ತದೆ. ಅವು ಗೂಡು ಕಟ್ಟುವಾಗ ನೀವು ಏನು ಇಡ್ತೀರಿ? ಗೂಡು ಕಟ್ಟುವಾಗ ಆದ್ರೆ ಈ ಚಂದ್ರಿಕೆಯನ್ನು ಇಡ್ತೀವಣ್ಣ. ಈ ಚಂದ್ರಿಕ ನೀವು ಎಲ್ಲಿ ತಂದಿರ್ತೀರಿ? ನಾವು ರೇಷ್ಮೆ ಇಲಾಖೆಯಿಂದ ಕೊಟ್ಟಿರ್ತಾರಣ್ಣ ಸಬ್ಸಿಡಿ ಒಳಗೆ, ಅವನ್ನ ತೆಗೆದುಕೊಂಡು ಬಂದಿರ್ತೀವಿ. ಇದು ಬೇರೆ ಯುವಕರಿಗೆ ಈ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ನಿಮ್ಮ ಅನಿಸಿಕೆ? ಯುವಕರು ಮಾಡ್ಬೋದಣ್ಣ, ಅವ್ರವ್ರ ಆಸಕ್ತಿ ಮುಖಾಂತರ ಒಟ್ಟು ಮಾಡ್ಬೋದಣ್ಣ, ಮಾಡ್ಬೋದು, ಎಲ್ಲರೂ ಕೂಡ ಮಾಡ್ಬೋದು ಅನ್ನೋದು ನಮ್ಮ ಉದ್ದೇಶ ಅಣ್ಣ.
ಈಗ ಇದನ್ನ ರೇಷ್ಮೆ ಬೆಳೆನ ಬರೀ ಒಂದ್ ತಿಂಗಳಿಗೆ ಆಗ್ಬಿಡ್ತೀನಿ ನಿಮ್ಗೆ, ಅದ್ರಂಗ ತಪ್ಪಲನು ಬೆಳೆದಿರುತ್ತ ಸರ್ ನಿಮ್ ಫಲವತ್ತಾಗಿ. ಇದನ್ನ ಎಷ್ಟು ಬೆಳೆ ತೆಗಿಬಹುದು ನೀವು ಒಂದ್ ವರ್ಷಕ್ಕೆ? ಒಂದ್ ವರ್ಷಕ್ಕೆ ಸುಮಾರು 3-5 ಬೆಳೆ ತೆಗಿಬಹುದು. ಒಟ್ಟು ಇದರಿಂದ ಎಲ್ಲರಿಗೂ ಒಂದು ನೌಕರಿ ಇದ್ದಂಗ ಅಂತ. ಒಬ್ಬ ನೌಕರಿ ಮಾಡ್ತಕ್ಕಂಥ ಆಫೀಸರ್ಗೆ ಹೆಂಗೆ ಇದ ಬರ್ತಾಣ, ನಾವು ಒಂದೇ ಚೆನ್ನಾಗಿ ಬೆಳೆದ್ರೆ ಆ ಥರ ಆಗ್ಬೋದು ಅನ್ನೋ ನಮ್ಮ ಉದ್ದೇಶಕ್ಕೆ. ಧನ್ಯವಾದಗಳು.